ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರೀತಿಯ ದೇವಜನರೇ. ಮುಂಜಾನೆ ಧ್ಯಾನದಲ್ಲಿ ಮತ್ತೊಂದು ಸಾರಿ ನಿಮ್ಮನ್ನು ಕಾಣೋದಕ್ಕೆ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ರೋಮ 1:18 ದೇವರ ಆತ್ಮನೇ ಹೇಳುತ್ತಾನೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನೊಂದು ಗ್ರಂಥದಲ್ಲಿ ಬರೆದಿದೆ. ಪ್ರಿಯ ದೇವಜನರೇ, ಏಕೆಂದರೆ ಅಬ್ರಹಾಮನು ಯಾರು ನೀತಿವಂತನು? ಅಬ್ರಹಾಮನೇ ನೀತಿವಂತನು. ಅಬ್ರಹಾಮನು ಅವನ ನೀತಿಯ ಫಲ ಅವನಿಗೆ ಕೊಟ್ಟಿದ್ದು ಏನಂದ್ರೆ, ಅವನಿಗೆ ಸಿಕ್ಕಿದಂಥ ನೀತಿಯ ಫಲವೇನಂದ್ರೆ, ಪ್ರೀತಿ ದೇವಜನರೇ, ಅವನು ಆಕಾಶದ ನಕ್ಷತ್ರಗಳಂತೆ ಆಶೀರ್ವದಿಸಲ್ಪಟ್ಟ, ಭೂಮಿಯ ಉಸುವಿನಂತೆ ಅವನ ಆಶೀರ್ವದಿಸಲ್ಪಟ್ಟ. ಪ್ರಿಯ ದೇವಜನರೇ, ನಾವು ಕೂಡ ಆ ಅಬ್ರಹಾಮನಂತೆ ದೇವರಲ್ಲಿ ನಾವು ನೀತಿ ನ್ಯಾಯ ಸತ್ಯ ಧರ್ಮಗಳಲ್ಲಿ ನಾವು ನಡೆಯುವುದಾದ್ರೆ ಅಬ್ರಹಾಮನಂತೆ ನೀವು ನಾವು ಆಶೀರ್ವದಿಸಲ್ಪಡುವುದು ನಿಶ್ಚಯ. ಅದು ಮಾತ್ರವೇ ಅಲ್ಲ ಪ್ರೀತಿಯ ಸ್ನೇಹಿತರೆ, ಯೋಬನು ಎರಡನೇದಾಗಿ ಅವನು ಕೂಡ ದೇವರಲ್ಲಿ ನೀತಿವಂತನಾಗಿದ್ದಾನೆ ಎಂದು ಗ್ರಂಥದಲ್ಲಿ ಬರೆದಿದೆ. ಅವನ ಜೀವಿತದಲ್ಲಿ, ಅವನ ಕುಟುಂಬದಲ್ಲಿ, ಅವನ ಸ್ನೇಹಿತರಲ್ಲಿ, ಅವನಿಗೆ ಬಂದಂತಹ ನಾನಾ ವಿಧವಾದಂತಹ ಹೋರಾಟಗಳಲ್ಲಿಯೂ ಕಷ್ಟಗಳಲ್ಲಿಯೂ ಅವನು ದೇವರಿಗೆ ಮುಂದೆ ನೀತಿಯಾಗಿದ್ದಾನೆ. ನೀತಿವಂತನಾಗಿ ನಡೆದುಕೊಂಡ, ದೂಷಿಸಲಿಲ್ಲ. ಅವನು ಸಭೆಯನ್ನು, ಸತ್ಯವನ್ನು, ದೇವರನ್ನು ಬಿಟ್ಟು ಆಗಲಿಲ್ಲ. ಅವನಿಗೆ ಬಂದಂತಹ ಸೋದನೆಗಳಲ್ಲಿ ಅವನು ಬಿಟ್ಟು ಆಗಲಿಲ್ಲ. ಆ ನೀತಿಯಲ್ಲಿ ಕೂಡ ದೇವರನ್ನು ಸ್ತುತಿಸುವ ಮನುಷ್ಯನಾಗಿದ್ದ, ದೇವರನ್ನ ಕೊಂಡಾಡುವಂತಹ ಮನುಷ್ಯನಾಗಿದ್ದ. ಆದ್ದರಿಂದಲೇ ಅವನು ಕಳ್ಕೊಂಡಂತ ಎಲ್ಲವನ್ನು ಎರಡರಷ್ಟು ಪಡ್ಕೊಂಡಂತ ವಚನದಲ್ಲಿ ಬರ್ತದೆ. ಆದ್ದರಿಂದ ನಾವು ಪಡ್ಕೊಳ್ಳೋಣವೇ ಕರ್ತನಾದ ದೇವರೇ, ಯೇಸು ನಾಮದಲ್ಲಿ ಅಬ್ರಹಾಮನಂತೆ ಯೋಬನಂತೆ ಅಂತ ನೀತಿಗೆ ನಮ್ಮನ್ನು ಪಾತ್ರರಾಗಿ ಮಾಡಿ ಇವಾಗ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್ ಆಮೆನ್.